67ನೇ ಕನ್ನಡ ರಾಜ್ಯೋತ್ಸವ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮನೆ ಮಾಡ್ತಾ ಇದೆ ಯಾವೆಲ್ಲ ಕಾರ್ಯಕ್ರಮ ಇದೆ ಜೊತೆಗೆ ಎಷ್ಟು ಜನ ಸೇರಿದ್ದಾರೆ ಅನ್ನೋದರ ಬಗ್ಗೆ ಒಂದು ಡಿಟೇಲ್ ಆಗಿ ರಿಪೋರ್ಟ್ ಇದೆ ಮನೆ ನೋಡ್ಕೊಂಡು ಬರೋಣ ಬೆಳಗಾವಿಯಲ್ಲಿ ಅದ್ದೂರಿ ರಾಜ್ಯೋತ್ಸವಕ್ಕೆ ಭರ್ಜರಿ ತಯಾರಿ ಹುಕ್ಕೇರಿ ಹಿರೇಮಠದ ಜೋಳಿಗೆಯಿಂದ ಕನ್ನಡಿಗರಿಗೆ ಹೋಳಿಗೆ 1 ಲಕ್ಷ ಹೋಳಿಗೆ 3 ಕಿಲೋಮೀಟರ್ ಉದ್ದದ ಬಾವುಟ दसरा उत्सव नोड़ मैसूरी होता हेगे मातो कर्नाटक राज्योत्सव नोड़े बेळगावी बरलैकु याकंद्रे अष्टर मट्टिगे अद्दूरिया गडी जिले बेळगावी अद्दूरी राज्योत्सव आचरिसलागुत्ते एरडु वर्ष कोविड कळेद वर्ष पुनीत निधन हिन्नेले सरल राज्योत्सव आचरिसलागित्तु बारी अद्दूरी राज्योत्सव आचरणेगे कन्नड मनसुगळु सिद्धगोंडिवे बेळगावी जिला क्रीडांगणदल्लि बेळग्गे 8:30क्के कार्यक्रम मुक्ताय बळिक सागुव अद्दूरी मेरवणिके चेन्नम्म वृत्त मूलक काकतिवेस शनिवार कूट गणपति बीदि मारुति बीदि धर्मवीर संभाजी वृत्त हीगे विविध बडावणेयल्लि सागलिदे अद्दूरी राज्योत्सव मेरवणिगेयल्लि 1 लक्ष जन सेरुव साध्यते इद्दु हुक्केरि हिरेमठ वतियिंद 1 लक्ष होळिगे सिद्धपडिसलागता इदे खुद हुक्केरि हिरेमठद श्री चंद्रशेखर शिवाचार्य स्वामीजी मुंदे निंतु उस्तुवारी नोडिकोळ्ळुत्तिद्दारे यमकन मरडिय 200क्कू हेच्चु महिळेयरु होळिगे माडुव कायकदल्लि तोडगिद्दु एंदु मध्याह्न वेळे जिल्ला उस्तुवारी सचिव गोविंद कारजोळ हागू हिरिय चित्रनट साई कुमार होळिगे ऊट वितरणेगे चालने नीडलिद्दारे कर्नाटक राज्योत्सवक्के बरतक्कंत एल्ला जनगळिगे होळिगे ऊटद व्यवस्थेयन्नु माडिदीवि 50,000 जनरिगे ईग ನಾವು ಹೋಳಿಗೆ ಊಟವನ್ನ ತಯಾರಿಸಿ ಇಟ್ಟಿರ್ತೀವಿ ಅಂದ್ರೆ 1 ಲಕ್ಷ ಹೋಳಿಗಳು ಹೋಳಿಗೆಗಳು ನಿರ್ಮಾಣ ಆಗಿರುತ್ತವೆ ಆಮೇಲೆ ಬಂದಿರತಕ್ಕಂತವರಿಗೆ ಬತ್ತು ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದೀವಿ ಸುಮಾರು 200 ಜನ ಅಡಿಗೆನ ಮಾಡತಕ್ಕಂತ ಅಂದ್ರೆ ಹೋಳಿಗೆ ಮಾಡಲಿಕ್ಕೆ ಹೆಣ್ಣುಮಕ್ಕಳು ಬೇಕು 150 ಜನ ಹೆಣ್ಣುಮಕ್ಕಳು ಇದ್ದಾರೆ ಅವರು ಎಂಕಣ್ಣ ಮಾಡಿಯಿಂದ ಬಂದಿದ್ದಾರೆ 50 ಜನ ಗಣ್ಮಕ್ಕಳು ಉಳಿದ ಕೆಲಸವನ್ನ ಮಾಡುತ್ತಾರೆ ಬಂದಿರುವಂತ ಎಲ್ಲರಿಗೂ ಕೂಡ ವ್ಯವಸ್ಥಿತವಾಗಿ ಊಟ ಮಾಡಬೇಕು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅನ್ಕೊಂಡು ಈಗ ತಯಾರ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಎರಡು ಹೋಳಿಗೆ ಬದನೆಕಾಯಿ ಪಲ್ಲೆ ಅನ್ನ ಸಾರು ಇನ್ನು ಈ ಬಾರಿಯ ಬೆಳಗಾವಿ ರಾಜ್ಯೋತ್ಸವ ಅಪ್ಪು ಉತ್ಸವ ಆಗಲಿದೆ ಈಗಾಗಲೇ ಬೆಳಗಾವಿ ಪುಟ ಫೇಸ್‌ಬುಕ್ ಪೇಜ್ ನಿಂದ ಅಪ್ಪು ಭಾವಚಿತ್ರದ ಟೀ-ಶರ್ಟ್ ರಿಯಾಯಿತಿ ದರದಲ್ಲಿ ನೀಡಲಾಗಿತ್ತು ಈಗಾಗಲೇ 15,000 ಕ್ಕೂ ಹೆಚ್ಚು ಟೀ-ಶರ್ಟ್ಗಳು ಸೇಲ್ ಆಗಿವೆ ಅಪ್ಪು ಗೊತ್ತು ದೇಶಕ್ಕೆ ಗೊತ್ತು ಬೆಳಗಾವಿ ಎಂದೆಂದಿಗೂ ಕನ್ನಡಿಗರ ಸ್ವತ್ತು ಎಂಬ ಬರಹವಿದೆ ಇಂದು ಈ ಟೀ-ಶರ್ಟ್ ತೊಟ್ಟು ಯುವಕರು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಬೆಂಗಳೂರಿನ ಕನ್ನಡ ಮನಸುಗಳು ತಂಡ 3 ಕಿಲೋಮೀಟರ್ ಉದ್ದದ ಕನ್ನಡ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ನೋಡಿ ನಾಳೆ ನೋಡಿ ನಾಳೆ ನವೆಂಬರ್ 1 ರಂದು ಏನು ಇದೆ ಕನ್ನಡ ರಾಜ್ಯೋತ್ಸವ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ವ್ಯಾಪ್ತಿನಲ್ಲಿ ನಡೆಯತಾ ಇರುವಂತಾ ಏನು ಸೆಲೆಬ್ರೇಷನ್ಸ್ ಇದೆ ಮತ್ತೆ ಪರೇಡ್ ಇದರ ಬಗ್ಗೆ ಎಲ್ಲ ಏನಿದೆ ಅದರ ಬಗ್ಗೆ ನಾವು ಕಳೆದ ಹಲವಾರು ವಾರಗಳಿಂದ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದೀವಿ ಬಂದೋಬಸ್ತ್ ಮಾಡ್ಕೊಂಡಿದ್ದೇವೆ ಏನು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಘಟನಾವಳಿಗಳು ಆಗುವಂತ ಸಾಧ್ಯತೆ ಇದೆ ಇದು ಎಲ್ಲದಕ್ಕೂ ಸಹ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ಬಂದೋಬಸ್ತ್ ಮಾಡ್ಕೊಂಡಿದ್ದೇವೆ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸಫಿಷಿಯಂಟ್ ನಂಬರ್ ಆಫ್ ನಮ್ಮ ಆಫೀಸರ್ಸು ಸಾಕಷ್ಟು ಆಫೀಸರ್ಸು ಸ್ಟಾಫು ಅದರ ಜೊತೆಗೆ ಕೆಎಸ್ಆರ್ಪಿ ಪ್ಲಾಟೂನ್ಸು ಹೋಮ್ ಗಾರ್ಡ್ಸು ಎಲ್ಲದನ್ನೂ ಸಹ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ನಮಗೆ ಬಂದಿದೆ ಇವತ್ತೆಲ್ಲ ನಮಗೆ ಡಿಪ್ಲಾಯ್ಮೆಂಟ್ ಆಗ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನವೇ ಎಂಇಎಸ್ ಪುಂಡರಿಂದ ಕರಾಳ ದಿನಾಚರಣೆಗೆ ಕರೆ ಹಿನ್ನೆಲೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ನಗರದಾದ್ಯಂತ ಭಾರಿ ಬಿಗಿ ಭದ್ರತೆ ಒದಗಿಸಲಾಗಿದೆ नगर पोलिस आयुक्त डॉक्टर एम बी बोरलिंगय्य नेतृत्व में मूवरु डीसीपी 12 एसीपी 52 इंस्पेक्टर 2500 पोलिस सिब्बंदी 9 सीएआर तुकड़ी 10 केएसआरपी तुकड़ी 500 गृह रक्षक दल सिब्बंदी नियोजिसलागिदे 35 वीडियो क्यामरा 300 सीसी क्यामरा 8 ड्रोन क्यामरा कण्गावलिद्दु गडी भागदल्लियू महाराष्ट्र राजकीय नायकरु बरदंते तीव्र निगा वहिसलागिदे ಮೈಲಾರಿ ಪಟಾತ ಬೆಳಗಾವಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ